ಪ್ರಧಾನ ಕಾರ್ಯದರ್ಶಿ ಕನಕರೆಡ್ಡಿ ಅವರು ಈಗ ಒಂದು ಸೇರ್ಪಡೆ ಹೇಳ್ತಾ ಇದ್ದಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಮತ್ತೆ ನಮ್ಮ ಸ್ವಂತ ಊರಿನವರಾಗಿರ್ತಕ್ಕಂತ ಪಿ ಎಸ್ ಸುಬ್ಬಾರೆಡ್ಡಿ ಅವರಿಗೆ ಆದರದ ಸ್ವಾಗತವನ್ನು ನಮ್ಮ ಪಕ್ಷಕ್ಕೆ ಕೋರ್ತಾ ಇದ್ದೀನಿ. ಅದೇ ರೀತಿ ವೈ ಎಸ್ ವೆಂಕಟರಮಣಾರೆಡ್ಡಿ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಅವರಿಗೂ ಸಹ ನಮ್ಮ ಪಕ್ಷದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂತ ರೆಡ್ಡಪ್ಪ ಅವರು ಕೂಡ ವೇದಿಕೆ ಮೇಲೆ ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾ ದಳ ಹಾಗೂ ವಿಎಸ್ಎಸ್ ಸದಸ್ಯ ಅಧ್ಯಕ್ಷರಾಗಿರ್ತಕ್ಕಂತ ಜೆಪಿ ಚಂದ್ರಶೇಖರ ರೆಡ್ಡಿ ಅವರು ಕೂಡ ವೇದಿಕೆಯಲ್ಲಿ ಆಗಮಿಸಬೇಕು. ಹಾಗೂ ಹನುಮಂತ ರೆಡ್ಡಿ ಅವರು ಸಹ ವೇದಿಕೆಯಾಗಿ ಆಗಮಿಸಬೇಕು ಅಂತ. ಹಾಗೂ ಡೈರಿ ಅಧ್ಯಕ್ಷ ಆಗಿರ್ತಕ್ಕಂತ ಸೋಮಶೇಖರ ರೆಡ್ಡಿ ಅವರು ಈ ಒಂದು ವೇದಿಕೆಗೆ ಆಗಮಿಸಬೇಕು. ಮತ್ತೆ ಎಸ್ ಟಿ ಮೋರ್ಚಾ ಮಹಾಸಭಾ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂತ ಶ್ರೀ ಮೂರ್ತಿರವರು ಪಕ್ಷಕ್ಕೆ ಪಕ್ಷದ ಒಂದು ವೇದಿಕೆಗೆ ಬರಬೇಕು ಅಂತ. ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತ ಭೈರಾರೆಡ್ಡಿ ಅವರು, ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾರಾಯಣ ಸ್ವಾಮಿ ಅವರು, ಜಿಲ್ಲಾ ಅಧ್ಯಕ್ಷರು ಮತ್ತು ಕೋಳಿ ಸಾಕಾಣಿಕೆ ರೈತ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂತ ವೈ ಡಿ ವೆಂಕಟರೆಡ್ಡಿ ಅವರು, ಗೋಪಾಲಕೃಷ್ಣರವರು, ಸುಬ್ಬಣ್ಣರವರು, ಎಪಿಎಂಸಿ ನಿರ್ದೇಶಕ ವೆಂಕಟರೆಡ್ಡಿ ಅವರು, ಶಂಕರೆಡ್ಡಿ ಅವರು, ಮಹದೇವಪ್ಪನವರು, ಗಂಗರೆಡ್ಡಿರವರು, ಮಧ್ಯರೆಡ್ಡಿ, ಭಾಸ್ಕರ್ ರೆಡ್ಡಿ ಅವರು, ಚಂದ್ರಶೇಖರ ರೆಡ್ಡಿ ಅವರು ಹಾಗೂ ವೆಂಕಟ ನರಸಪ್ಪರವರು. ಹನುಮಂತ ರೆಡ್ಡಿ ಅವರು ಗಂಗುಲಪ್ಪ, ರಾಜಣ್ಣ, ವೆಂಕಟರಮಣಪ್ಪ, ತಿಪ್ಪಣ್ಣ, ಮಧುಸೂದನ್ ಮತ್ತೆ ಮಹೇಶ್ ಗುಡಗಂಡಿಯಿಂದ ತಾವು ಸಹ ವೇದಿಕೆಗೆ ಬಂದು ನಮ್ಮ ಪಕ್ಷದ ಸೇರ್ಪಡೆ ಆಗ್ಬೇಕಂತ ತಮ್ಮ. ಜೈ ಬಲೋ ಭಾರತ್ ಮಾತಾ ಕೀ. ಬಾಗೇಪಲ್ಲಿನ ನೀರಾವರಿ ತಾಲೂಕು ಹೋರಾಟಗಾರರು ಸಮಿತಿಯವರು ಒಂದು ಸಿ ಎಂ ಸಾಹೇಬರಿಗೆ ಒಂದು ಮನವರಿಕೆ ಪತ್ರೆಯನ್ನು ಕೊಡ್ಬೇಕಂತ ಹೇಳ್ಬಿಟ್ಟು ಮೈನವ್ರು ನಾಲ್ಕು ಜನ ಬಂದ್ರೆ ಸಾಕು. ಚೇಳೂರ್ದು.